ಅಯ್ಯೋ ನೀನಾ ಪೊರ್ಕಿ. ಏ ಶೂರ್ಪನಕಿ. ಓ ನಿಮ್ಮಿಬ್ರಿಗೂ ಪರಿಚಯ ಇದೆ, ಹಾಗಾದ್ರೆ ಒಳ್ಳೇದಾಯ್ತಲ್ಲ. ನಡಿಯ ಪ್ರಿಯ, ಈ ಲೋಫರ್ ಜೊತೆ ನಾನು ಇರಲ್ಲ. ನಂದಿನಿ. ಯಾಕೋ ಸೀನಾ, ಇವಳು ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವಾ ನಿಂಗೆ? ನಡಿ ನಡಿ ಗುರು. ಗುರು ನಂದಿನಿ ಪ್ಲೀಸ್ ಯೋಚನೆ ಮಾಡು, ನಿನಗೆ ಟೈಮ್ ಇಲ್ಲ, ನಿನ್ನ ಮನೆ ಇವತ್ತೇ ಬಿಟ್ಟು ಹೋಗ್ಬೇಕು. ಗುರು ಗುರು ಗುರು, ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ಗುರು. ಈ ಊರಿನಲ್ಲಿ ಫುಟ್ಪಾತ್ ಮೇಲೆ ಮಲಗಿದ್ರು ಕಾಸು ಖರ್ಚಾಯ್ತದೆ, ಅಲ್ಲದೆ ಪೊಲೀಸ್ನವ್ರು ನೀನು ಸುಮ್ಮನೆ ಬಿಟ್ಬಿಡ್ತಾರಾ? ಅಟ್ಲೀಸ್ಟ್ ಬೇರೆ ಜಾಗ ಸಿಗೋ ತನಕನಾದ್ರೂ ಇರ್ಬೋದಲ್ಲ. ಪಾಪ ಒಳ್ಳೆ ಒಂಥರ ಇದ್ದಾನೆ. ಆಕ್ಸಿಡೆಂಟ್ ಸಿನಿಮಾ ನೋಡಿಲ್ವಾ ಗುರು? ಫುಟ್ಪಾತ್ ಮೇಲೆ ಮಲಗಿದ್ರೆ ಗಾಡಿ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಗುರು. ಯಾಕೆ ಗುರು, ಟಿಂಗ್ ಟಿಂಗು ಹಾಡು ಗಿಡು ಏನು ಇಲ್ವಾ? ಹಂಗೆ ಕೂತ್ಬಿಟ್ಟಿದ್ಯಾ? ಎಲ್ಲಿ ಹಾಡು ಸೀನಾ, ಆ ಬಾರ್ ನನ್ನ ಮಗ ಆ ಕೆಲ್ಸದಿಂದ ಓಡಿಸ್ಬಿಟ್ಟ. ಈ ಕೆಲ್ಸನೂ ಇಲ್ಲ, ಇರೋಕ್ ಜಾಗನೂ ಇಲ್ಲ, ರಾತ್ರಿ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಮಲಗಿದ್ದೆ. ಅಂತ ಟೈಮ್ನಲ್ಲಿ ಈ ಸೀನ ನೆನ್ಸ್ಕೊಳ್ಳೋದಲ್ವಾ ಗುರು? ಏ ಇದಕ್ಕೆಲ್ಲ ಹೆದರ್ತೀನ ನಾನು. ನೋಡ್ತಾ ಇರು, ಇವತ್ತು ನಾನು ಫುಟ್ಪಾತ್ ಮೇಲೆ ಇರ್ಬೋದು, ಆದ್ರೆ ನಾಳೆ ನಾನು ಎಸ್ ಪಿ ಜೇಸುದಾಸ್ ತರ ದೊಡ್ಡ ಸ್ಟಾರ್ ಆಗೋದನ್ನ ನೀನ್ ನೋಡ್ತೀಯ. ಅದನ್ನ ನೋಡ್ತೀನಿ, ಅದಕ್ ಮುಂಚೆ ಈಗ ನಿಂಗೊಂದು ಮನೆ ನೋಡ್ಬೇಕಲ್ವಾ? ನಮ್ ಶೆಟ್ರ ಮನೆ ನಿನಗೆ ಕರೆಕ್ಟ್ ಆಗಿರ್ತದೆ. ಯಾವ ಶೆಟ್ರು? ಗೋವರ್ಧನ್ ಶೆಟ್ರು. ಅವ್ರ ಮನೆ ಐತೆ, ಅಡ್ವಾನ್ಸು ಕಮ್ಮಿ, ಬಾಡ್ಗೆನೂ ಕಮ್ಮಿ. ಆದ್ರೆ ಒಂದು ಪ್ರಾಬ್ಲಮ್, ಮದುವೆ ಆಗದೆ ಇರೋರ್ಗೆ ಅವ್ರ ಮನೆ ಕೊಡಕ್ಕಿಲ್ವಂತೆ. ಅದ್ಯಾಕಂತೆ? ಅವ್ರ ಹೆಂಡತಿ, ಮೂರನೇ ಹೆಂಡತಿ, ಚಿಕ್ಕ ವಯಸ್ಸವಳು. ಸರಿ, ನಮ್ಮ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಿನ್ ಮೇಲೆ ಅಲ್ಲ ಗುರು, ಹೆಂಡತಿ ಮೇಲೆ ನಂಬಿಕೆ ಇಲ್ಲ. ನಾನೀಗ ಹೆಂಡತಿ ಎಲ್ಲಿಂದ ತರ್ಲಿ? ನಾನಿಲ್ವಾ? ಏನು, ನೀನ್ ನನ್ನ ಹೆಂಡತಿನ? ಅಲೋ, ಇನ್ನೊಬ್ಬ ಅಕ್ಕ ಇದ್ರಲ್ಲ ಎಲ್ರಕ್ಕ? ಸ್ನಾನ ಮಾಡ್ತಿದ್ದಾಳೆ. ಬೇಗ ಬುಡಿಸ್ಕೊಂಬಿಡಿ, ನಂಗೆ ಇನ್ನೂ ಬೇಜಾನ್ ಮನೆ ಐತೆ. ಓ ಸೀನಣ್ಣ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವಳು ನನ್ನ ಫ್ರೆಂಡ್ ನಂದಿನಿ ಅಂತ. ಇವಳಿಗಿರೋದಿಕ್ಕೆ ಕಡಿಮೆ ಬಾಡಿಗೆಲಿ ರೂಮು ಮನೆನೋ ಬೇಕಾಗಿತ್ತು, ತುಂಬ ಅರ್ಜೆಂಟು. ಮದ್ವೆ ಆಗೈತಾ? ಇನ್ನೂ ಇಲ್ಲ. ಹಂಗಾರ ಕಷ್ಟನೇ ಬಿಡಿ. ಪ್ಲೀಸ್ ಸೀನಣ್ಣ, ಹಾಗೆ ಹೇಳ್ಬೇಡ. ನೀ ಹೇಗಾದ್ರೂ ಮಾಡಿ ಮನೆ ಕೊಡಿಸ್ಲೇಬೇಕು, ಅವಳಿಗಿಲ್ಲಿ ಯಾರು ಗೊತ್ತಿಲ್ಲ. ಒಂದ್ ದಾರಿ ಐತೆ ನೋಡಿ, ನಾನು ಡೂಪ್ಲಿಕೇಟ್ ಗಂಡನ್ ಕರ್ಕೊಂಬತ್ತೀನಿ. ಇವರು ಗಂಡ ಎಂಡ್ರಂಗೆ ಆಕ್ಟಿಂಗ್ ಮಾಡ್ಬೇಕು, ನನಗೆ ಕಮಿಷನ್ ಕೊಟ್ಬಿಡ್ಬೇಕು, ಆಯ್ತದ? ಸಾರಿ ಸಾರಿ, ಸ್ವಲ್ಪ ಲೇಟ್ ಆಯ್ತು. ಅಯ್ಯೋ ನೀನಾ ಪೊರ್ಕಿ. ಏ ಶೂರ್ಪನಕಿ. ಓ ನಿಮ್ಮಿಬ್ರಿಗೂ ಪರಿಚಯ ಇದೆ, ಹಾಗಾದ್ರೆ ಒಳ್ಳೇದಾಯ್ತಲ್ಲ. ನಡಿಯ ಪ್ರಿಯ, ಈ ಲೋಫರ್ ಜೊತೆ ನಾನು ಇರಲ್ಲ. ನಂದಿನಿ. ಯಾಕೋ ಸೀನಾ, ಇವಳು ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವಾ ನಿಂಗೆ? ನಡಿ ನಡಿ ಗುರು. ಗುರು ನಂದಿನಿ ಪ್ಲೀಸ್ ಯೋಚನೆ ಮಾಡು, ನಿನಗೆ ಟೈಮ್ ಇಲ್ಲ, ನಿನ್ನ ಮನೆ ಇವತ್ತೇ ಬಿಟ್ಟು ಹೋಗ್ಬೇಕು. ಗುರು ಗುರು ಗುರು, ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ಗುರು. ಈ ಊರಿನಲ್ಲಿ ಫುಟ್ಪಾತ್ ಮೇಲೆ ಮಲಗಿದ್ರು ಕಾಸು ಖರ್ಚಾಯ್ತದೆ, ಅಲ್ಲದೆ ಪೊಲೀಸ್ನವ್ರು ನೀನು ಸುಮ್ಮನೆ ಬಿಟ್ಬಿಡ್ತಾರಾ? ಅಟ್ಲೀಸ್ಟ್ ಬೇರೆ ಜಾಗ ಸಿಗೋ ತನಕನಾದ್ರೂ ಇರ್ಬೋದಲ್ಲ. ಪಾಪ ಒಳ್ಳೆ ಒಂಥರ ಇದ್ದಾನೆ. ಆಕ್ಸಿಡೆಂಟ್ ಸಿನಿಮಾ ನೋಡಿಲ್ವಾ ಗುರು? ಫುಟ್ಪಾತ್ ಮೇಲೆ ಮಲಗಿದ್ರೆ ಗಾಡಿ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಗುರು. ನೀ ಬಾಯಿಲೆ.